ವೆಲ್ಕಮ್ ಬ್ಯಾಕ್. ಮುಂದಿನ ವರ್ಷ ನಮ್ಮ ಸ್ಟೇಟ್ ನಮ್ಮ ರಾಜ್ಯದಲ್ಲಿ ಎಲೆಕ್ಷನ್ ಅಂತೂ ಗ್ಯಾರಂಟಿ. ಸೊ ಟಾರ್ಗೆಟ್ ಸೆಟ್ ಆಗಿದೆ 20-23ಕ್ಕೆ. ಮೊದಲ ಬ್ರೇಕಿಂಗ್ ನ್ಯೂಸ್, ಕಾಂಗ್ರೆಸ್ ಇಂದ ಮುಸ್ಲಿಂ ಮತಗಳ ಕ್ರೋಡೀಕರಣದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ತಂತ್ರಕ್ಕೆ ಬಿಜೆಪಿಯಿಂದ ಪರ್ಯಾಯ ತಂತ್ರ. ಬ್ರೇಕಿಂಗ್ ನ್ಯೂಸ್. ಆಯಾ ಪಕ್ಷಗಳು ವೋಟ್ ಬ್ಯಾಂಕ್ನ ಭದ್ರ ಮಾಡ್ಕೊಳ್ಳೋದಕ್ಕೆ ಇವಾಗಿಂದ ಪ್ಲಾನ್ಗಳನ್ನು ಮಾಡ್ತಾರೆ. ಒಬಿಸಿ ಹಾಗೂ ಒಕ್ಕಲಿಗ ಮತಗಳ ಸೆಳೆಯೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಇತ್ತೀಚಿನ ಬೆಳವಣಿಗೆಗಳ ಚರ್ಚೆ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಸೂಚನೆ ಕೊಟ್ಟಿದ್ದಾರಂತೆ, ಹಿಜಾಬ್ ಹಲಾಲ್ನಿಂದ ಮುಸ್ಲಿಂ ಮತಗಳ ಓಲೈಕೆ. ಕಾಂಗ್ರೆಸ್ನಿಂದ ಮುಸ್ಲಿಂ ಮತ ಬ್ಯಾಂಕ್ ಬಗ್ಗೆ ಪ್ರಸ್ತಾಪ ಆಗಿದೆಯಂತೆ. ಮುಸ್ಲಿಂ ಮತಗಳ ಬದಲಾಗಿ ಒಕ್ಕಲಿಗ ಮತಗಳನ್ನು ಕೂಡ ಕೂಡಿಸಿ ಒಬಿಸಿ ಹಾಗೂ ಒಕ್ಕಲಿಗ ಮತಗಳ ಸೆಳೆಯೋದಕ್ಕೆ ತಂತ್ರಗಾರಿಕೆಯನ್ನು ರೂಪಿಸಿ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರೇ ನಿರ್ಣಾಯಕ, ಅಲ್ಲಿ ಗಟ್ಟಿ ಮಾಡಿ ಒಕ್ಕಲಿಗ ಒಬಿಸಿ ಮತಗಳನ್ನು ಸೆಳೆದ್ರೆ 150ರ ಗಡಿ ದಾಟಬಹುದು. ಎರಡೂ ಸಮುದಾಯ ಸೆಳೆಯೋದಕ್ಕೆ ವಿಶೇಷ ಕಾರ್ಯತಂತ್ರವನ್ನು ಕೈ ತೆನೆ ಭದ್ರಕೋಟೆ ಹೊಡೆದು ಕಮಲ ಅರಳೋದಕ್ಕೆ ಶಾ ಟಾಸ್ಕ್ ಕೊಟ್ಟಿದ್ದಾರೆ. ಹಾಗಾಗಿನೇ ಅವರ ಎರಡು ದಿವಸಗಳ ರಾಜ್ಯ ಭೇಟಿಯಲ್ಲಿ ನಿನ್ನೆ ಸಂಜೆ ಅವರಿಂದ ಹೊರಡೋದಕ್ಕೂ ಮುಂಚೆ ಬಿಜೆಪಿಯ ಕೋರ್ ಕಮಿಟಿ ಮೀಟಿಂಗ್ ಮಾಡಿದಾಗ ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕರಿಗೆ ಈ ಟಾಸ್ಕ್ ಕೊಟ್ಟಿದ್ದಾರೆ. ಹಂಗೇನು ಕಡಿಮೆ ಇಲ್ಲ, ಕಾಂಗ್ರೆಸ್ನವರು ಟಾಸ್ಕ್ ಕೊಟ್ಟಿದ್ದಾರೆ, ಬಿಜೆಪಿಯವರು ಕೂಡ ಟಾಸ್ಕ್ ಇದೆ. ಎಲ್ಲರೂ ಟಾರ್ಗೆಟ್ 150 2023ರ ರಾಜ್ಯ ವಿಧಾನಸಭೆ ಚುನಾವಣೆಗೆ. ಒಂದಷ್ಟು ಬೆಳವಣಿಗೆಗಳನ್ನು ಮುಂದಿನ ದಿನದಲ್ಲಿ ನಿರೀಕ್ಷೆ ಮಾಡಬಹುದು. ಅದಕ್ಕೋಸ್ಕರ ಒಕ್ಕಲಿಗರ ಮತಗಳನ್ನು ಒಬಿಸಿ ಮತಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಇತ್ತೀಚಿನ ಹಿಜಾಬ್ ವಿವಾದದ ಹಿಂದೆ ಹಿಡಿದು ರಾಜ್ಯದಲ್ಲಿ ಆಗುತ್ತಿರುವ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಹೈಕಮಾಂಡ್ ಎರಡೂ ಪಕ್ಷದ ಹೈಕಮಾಂಡ್ನವರು ಅಬ್ಸರ್ವ್ ಮಾಡ್ತಾನೆ ಇದ್ದಾರೆ. ಸಡನ್ ಆಗಿ ಒಮ್ಮೆಲೆಗೆ ಎರಡೂ ಪಕ್ಷದ ದೊಡ್ಡ ದೊಡ್ಡ ನಾಯಕರು ಬೆಂಗಳೂರಿಗೆ ಬಂದರು, ರಾಜ್ಯ ನಾಯಕರನ್ನ ಭೇಟಿ ಮಾಡಿದ್ರು, ಒಂದಷ್ಟು ಎಲ್ಲೆಲ್ಲಿ ಹೋಗಬೇಕು ಅಲ್ಲಿ ಹೋದರು. ಈ ಮೂಲಕ ಕಾರ್ಯಕರ್ತರಿಗೆ ಹುರುಪು ತುಂಬುವ, ನಾಯಕರನ್ನ ಒಂದು ಒಕ್ಕರಿನ ಧ್ವನಿಗೆ ತಂದಿಡುವಂಥ ಒಂದೇ ಪ್ಲಾಟ್ಫಾರ್ಮ್ಗೆ ಆ ಎಲ್ಲ ಅಸಮಾಧಾನಗಳನ್ನು ಹೋಗಲಾಡಿಸಿ ಒಟ್ಟಿಗೆ ಕೆಲಸ ಮಾಡಬೇಕು ಅನ್ನೋ ಸೂಚನೆಯನ್ನು ಕೂಡ ಕೊಡುತ್ತಾ ಎರಡೂ ಪಕ್ಷ ಕಾಂಗ್ರೆಸ್ ಮತ್ತು ಬಿಜೆಪಿ, ಈ ಕಡೆಯಿಂದ ರಾಹುಲ್ ಗಾಂಧಿ, ಇನ್ನೊಂದು ಕಡೆಯಿಂದ ಅಮಿತ್ ಶಾ ಅವರು ಇಬ್ಬರು ಕೂಡ ಬಂದಿದ್ದರು, ರಾಜ್ಯ ನಾಯಕರನ್ನ ಭೇಟಿ ಮಾಡಿದ್ರು, ಕೋರ್ ಕಮಿಟಿಗಳು ಮೀಟಿಂಗ್ ಮಾಡಿದ್ರು, ಫೈನಲಿ ಟಾರ್ಗೆಟ್ ಕೊಟ್ಟಿದ್ದಾರೆ, ಅದು 150 ಇಬ್ಬರಿಗೂ ಟಾರ್ಗೆಟ್. ಯಾರು ಅಚೀವ್ ಮಾಡ್ತಾರೆ ಈಗಿರೋ ದೊಡ್ಡ ಚಾಲೆಂಜ್.